ಶಿವ 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 ಸೈರಿಸಿಕೊಂಡು ಕುಳಿತುಕೊಳ್ಳುವ ಸಮಯ
ಇದಲ್ಲ ಎನ್ನುವ ಹಾಗೆ ರಥ ಒಡರಿ ಆಯ್ದ ಪಾಣಿಯಾಗಿ ಅರಗಳಿಗೆ ಸೇರಿಸು. ಎರಡು ಮಾತಿಗೆ ಅವಕಾಶ ಇದೆ. ಧನುಜೇಶ ಕೀಳನ್ನ ಮಾತ ಚಲಿಸುವಳು ದೊರೆ
ಸರ್ವೇಶ್ವರಿಯಲಿ ಮೋಗವ ತೀರುವುದು ಸರಿಗೆ ದೊರೆಗೆ ಸರಿಗೆ ತರುಣಿಯಲ್ಲ ಒಂದೊಮ್ಮೆಗೆ ವಿಭುವಾಗಿ ಮೆರೀತಾ ಇರುವವರು ನೀವು ನಿಜ ಪ್ರಭು ನಿನ್ನ ಈ ಸಾಧನೆಯನ್ನು ಎಣಿಸುವಾಗ
ಮುಂದಿನ ಯುವ ಪೀಳಿಗೆ ಅದನ್ನು ಆದರ್ಶವಾಗಿಟ್ಟುಕೊಳ್ಬೇಕು. ವಿನಃ ಯಾವತ್ತು ರಾತ್ರಿ ಕಂಡು ಬಾವಿಗೆ ಹಗಲು ಬೀಳುವ ಹೆಟ್ಟನಂತಾಗಿರಬಾರದು. ಅದಕ್ಕಾಗಿ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಕಾಡಿನಲ್ಲಿ ಇರುವಂತ ಹೆಣ್ಣು ಸಾಮಾನ್ಯದ ಅವಳಲ್ಲ, ಆಗಿ ಪರಾಶಕ್ತಿ ಆಕೆಯಾಗಿದ್ದಾಳೆ. ಆಕೆಯ ಅಲ್ಲಿಗೆ ನಾವು ಬಡಬಡುವುದು ಮಾತ್ರವಲ್ಲ, ನಿನ್ನ ಕಾಮದ ಕಣ್ಣನ್ನು ತೆರೆದು ನೋಡು, ಜ್ಞಾನದ ಕಣ್ಣನ್ನು ತೆರೆದು ನೋಡು. ಆಗ ಅರ್ಥವಾಗುತ್ತದೆ ಕಾಮದ ಕಣ್ಣು ಮೇಲೋ ಜ್ಞಾನದ ಕಣ್ಣು ಮೇಲೋ ಅನ್ನುವಂಥದ್ದು. ಅದಕ್ಕಾಗಿ ಹೇಳ್ತಾ ಇರುವುದು ಇಷ್ಟೇ. ಇನ್ನಾದ್ರೂ ನಾವು ಇಷ್ಟರ ತನಕ ಮಾಡಿಕೊಂಡು ಬಂದದ್ದು ಅಪರಾಧ, ಅಮ್ಮ ನಮ್ಮನ್ನು ಕ್ಷಮಿಸುವ ಇವತ್ತೆ ಆಕೆಯ ಪಾದಕ್ಕೆ ಬಿಟ್ಟು ಬಡಪಟ್ಟು ಶರಣು ಪ್ರಕಾಶ ಕಾಡಿನಲ್ಲಿ ಎದ್ದು ಕಾಣಿಸ್ತಾ ಇದೆಯಲ್ಲ.
ವಸಂತ ಕಾಲ ಇದಲ್ಲ, ಆದರೂ ಕೂಡ ಗಿಡ ಮರಗಳು ಫಲ ಪುಷ್ಪಗಳಿಂದ ಕಂಗೊಳಿಸ್ತಾ ಇದ್ದಾವೆ. ಈ ಕಡೆ ನೋಡಿದ್ರೆ ಜಾತಿ ವೈರತ್ವವನ್ನು ಮರೆತು ಆದಷ್ಟು ಪ್ರಾಣಿಗಳು ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದವಲ್ಲ ಅರ್ಥವಾಯಿತು. ದೇವರ ಸಾನ್ನಿಧ್ಯದಲ್ಲಿ ಅಥವಾ ಋಷಿಮುನಿಗಳ ಆಶೀರ್ವಾದ ಬಳಿಯಲ್ಲಿ ಇತ್ತ ವ್ಯತ್ಯಾಸ ಕಾಣುವುದಕ್ಕೆ ಸಾಧ್ಯವತ್ತೆ. ಕೆರಡು ಗಮನನು ಹೌದು, ಕುಂದಮಗೆ ಶೇಷ ಸೇನನು ಹೌದು, ವೈಕುಂಠಾಧಿಪತಿ ನಾರಾಯಣ ಆಲಿಚ ಭೇದವಿಲ್ಲ. ಆಮೇಲೆ ವಿಘ್ನ ನಿವಾರಕನಾದಂಥ ಗಣಪತಿ ಇಲ್ಲಿಯಲ್ಲಿ ವಾಹನನಾಗಿಸಿದ್ದಾನೆ, ಅವನ್ನು ಹೊಟ್ಟೆಗೆ ಬಿಗಿದಿದ್ದಾನೆ. ಅಲ್ಲಿ ಕೂಡ ವೈರ ವಸ್ತ್ರವೇ ಇಲ್ಲ. ಹಾಗಿದ್ರೆ ಯಾಕೆ ಹೀಗೆ? ದೇವರ ಸಾನ್ನಿಧ್ಯ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕಾಡಿಗೆ ಸಂಧಾನಕ್ಕೆ ಬಂದಂತಹ ಸುಗ್ರೀವ ಹೇಳಿದ ಮಾತಾದ್ರೂ ಏನು? ಲಯ ಸೃಷ್ಟಿ ಒಂದೊಮ್ಮೆಗೆ ಬಾಲನೆ ಮೂರಕ್ಕೂ ಕಾರಣೀಭೂತಳಾದವಳು ಕಾಡಿನಲ್ಲಿ ಇರುವಂತಹ ಹೆಣ್ಣು ಅನ್ನುವಂತೆ. ಹಾಗಿದ್ರೆ ಇದು ದೇವಿಯ ಮಹತ್ವೆಯ ಆಗಿರಬೇಕು. ದೇವಿಯ ಮಹತ್ವ ನೋಡುವುದಕ್ಕೂ ಆಡುವುದಕ್ಕೂ ಆರಿಸುವುದಕ್ಕೂ ಪೂರ್ವಜನ್ಮದ ಪುಣ್ಯ ವಿಶೇಷತೆ ಬೇಕಂತೆ. ಅಂತ ಯೋಗ ಭಾಗ್ಯ ನನ್ನ ಪಾಲಿಗೆ ಇದ್ದುದರಿಂದಲೇ ಈ ದೃಶ್ಯವನ್ನು ನೋಡುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ನಾನು ಅದನ್ನೆಲ್ಲ ಆಲೋಚಿಸ್ತಾ ಇರೋದು, ಈ ರಕ್ತಬೀಜ ಜೀವನದಲ್ಲಿ ಯಾವುದನ್ನು ಆಶೆ ಪಟ್ಟವರೇ ಅಲ್ಲ, ಏನಿದ್ರು ಕೂಡ ಸುಮ್ಮನಿಗೆ ಬೇಕಾಗಿ ತನ್ನ ಜೀವವನ್ನು ಸಮಿಸ್ತಾ ಬಂದವನು ನಾನು. ಅವ ಕೊಟ್ಟಂತ ವಚನವನ್ನು ಧಾರಣೆ ಮಾಡಿದವ ನಾನು. ಮಾತ್ರ ಅವ ಕೊಟ್ಟಂತ ಅನ್ನವನ್ನು ಉಂಡು ಬೆಳೆಸಿದಂತ ದೇಹ ಇದು, ಯಾವತ್ತಿದ್ರೂ ಕೂಡ ಆತನಿಗೆ ಅರ್ಪಿತವಾಗಬೇಕು. ಇಲ್ಲಿ ನನ್ನ ಗುಣಗಾನ ಸಲ್ಲದು, ಕಾಡಿನಲ್ಲಿರುವಂತಹ ಹೆಣ್ಣಿನಲ್ಲಿದ್ದಾನೆ, ಅದನ್ನು ಅರಸ್ತಾ ಬಂದವರು ನಾನು. ಕೇಳಿಸ್ತಾ ಇದ್ದ ಸಂಗೀತದ ಮೂಲ ಅರಸತ್ತ ನಡೀತೇನೆ ನೋಡು. ಸ್ಮರಾಮಿ ಚತುರ್ಭುಜ ಚಂದ್ರಗಳ ವದನ್ಸಿ ಕುಚೋನ್ನತಿ ಕುಂಕುಮರಗ ಶೋಣೆ ಪುಂಡ್ರಿ ಕ್ಷುಪಾಶ ಕುಶ ಪುಷ್ಪ ಬಾಣಗಸ್ತೆ
ನಮಸ್ತೆ 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 ಜಗದೇಕ ಮಾತಾ ಮಾತಾ ಮರಗತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗ ತನಯೇ ಜಯ ನೀಲೋತ್ಪಲದ್ಯುತೇ ಜಯ ಸಂಗೀತ ರಸಿಕೆ ಜಯ ಹೇ ಶುಕ ಪ್ರಿಯೇ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ್ಯ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಜಯ 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 ಮಹಾದಾಸೆಯನ್ನು ಇರಿಸಿಕೊಂಡು ಇತ್ತ ಧಾವಿಸಿ ಬಂದೆನೋ ಅಂತ ಮಹಾತಾಯನ್ನು ತುಂಬ ನೋಡಿದೆ ನೋಡಬಾರದೆ ನೋಡಿ ಲಕ್ಷಣ ಭಾವ ಪರವಶರ ಅಂತ ನಾನು ಒಂದೊಮ್ಮೆಗೆ ಒಂದು ಹೆಜ್ಜೆಯನ್ನು ಮುಂದಿರಿಸಿ ಅಮ್ಮನಿಗೆ ನಮಸ್ಕರಿಸಬೇಕು ಅನ್ನುವಂತೆ ಪ್ರಯತ್ನ ಮಾಡಿದೆ. ಆದರೆ ಅದ್ಯಾವುದೋ ಒಂದು ಶಕ್ತಿ ಹತ್ತಿರಕ್ಕೆ ಬರಬೇಡ ಅಲ್ಲೇ ನಿಲ್ಲು ಎನ್ನುವಂತೆ ಅಜ್ಜೆಯನ್ನು ಕೊಡ್ತಾ ಇದೆಯಲ್ಲ. ಸರಿ, ನಮ್ಮಂಥ ದುಷ್ಟರಿಗೆ ಈಕೆ ಸೆಳೆಯಕ್ಕೆ ಸುಳಿಯುವಂಥ ಯೋಗ್ಯತೆ ಆದರೂ ಎಲ್ಲಿದೆ ಹೇಳಿ? ಆದುದರಿಂದ ಈ ಕೇದ್ದೆ ಇದು ಆದೇಶವಾಗಿರಬೇಕು, ಅಲ್ಲೇ ನಿಲ್ಲು ಹತ್ತಿರಕ್ಕೆ ಬರಬೇಡ ಅನ್ನುವಂತೆ. ಓಹೋಹೋಹೋ, ನೋಡಬಾರದೆ ಅಂಬರದಿಂದ ಇಳಿಯಲ್ಪಟ್ಟಂಥ ಸರಪಳಿ, ಅದಕ್ಕೆ ಕೂಡಿಸಲ್ಪಟ್ಟಂಥ ಚಿನ್ನದ ಉಯ್ಯಾಲೆ, ತೂಗುವುದಕ್ಕೆ ಯಾರೂ ಕೂಡ ಆಳುಗಳಿಲ್ಲ, ಆದರೂ ಕೂಡ ತನ್ನಷ್ಟಕ್ಕೆ ಅತ್ತಿ ದಿತ್ತ ಇತ್ತಿದ್ದಂತ ತೂಗಲು ಪಡ್ತಾ ಇದೆ. ಓಹೋ, ನಮ್ಮಂಥ ದುಷ್ಟರನ್ನು ಕೊಲ್ಲುವುದಕ್ಕೆ ಇದಕ್ಕೆ ಕಷ್ಟವಾದೀತೆ. ಏನೇ ಬರಲಿ, ಏನೇ ನಡೆಯಲಿ, ನನ್ನ ನಿರ್ಧಾರವನ್ನು ಮಾತ್ರ ನಾನು ಬದಲಿಸುವುದಿಲ್ಲ ಅನ್ನುವಂತೆ ಗಾಢ ಗರ್ವದಿ ಕುಳಿತ ಶಿವೆಯನ್ನು ನೋಡಿದೆ. ಓಹೋ, ಸ್ವರ್ಗ ಮತ್ತೆ ಪಾತಾಳೋ, ಬ್ರಹ್ಮ ವಿಷ್ಣು ಮಹೇಶ್ವರರು, ಸತ್ಯರಜ ತಮೋ ಗುಣವ, ಎಲ್ಲವೂ ತನ್ನ ಹಿಡಿಯೊಳಗೆ ಎನ್ನುವಂತೆ ಕೈಯಲ್ಲಿ ತ್ರಿಶೂಲ ಒಂದನ್ನು ಧಾರಣೆ ಮಾಡಿದ್ದಾಳೆ. ಇವಳು ಈಗ ನಮ್ಮಂಥ ದುಷ್ಟರನ್ನು ಕೊಲ್ಲುವುದಕ್ಕೆ ಅಸಾಧ್ಯವೇ? ಕೂತಲಿನಲ್ಲಿ ತನ್ನ ಮೂರನೇ ಕಣ್ಣನ್ನು ತೆರೆದಳು ಎಂದಾದರೆ ಕ್ಷಣ ಮಾತ್ರದಲ್ಲಿ ನಮ್ಮ ದುಷ್ಟರನ್ನು ನಾಶ ಮಾಡಿ ಪುನಃ ಕೈ ಸೇರುವಂಥ ಶಕ್ತಿ ಆ ತ್ರಿಶೂಲಕ್ಕೂ ಇದೆ, ಚಕ್ರಕ್ಕೂ ಇದೆ. ಆದರೆ ನಾನು ಅದನ್ನೆಲ್ಲ ಆಚಿಸ್ತಾ ಇರುವುದು, ಇಂಥವಳನ್ನು ನಮ್ಮ ಒಡೆಯ ಶುಂಭ ಬಯಸಿದರೆ, ಬಯಸಿದರೆ ಈಕೆ ಸಿಕ್ಕಾಳೆ, ಸಿಕ್ಕಿದರೆ ದಕ್ಕಾಳೆ. ಒಂದೊಮ್ಮೆಗೆ ಹಿತವಚನವನ್ನು ನಾವು ಆಡಿದ ಮೇಲಿಂದಾದರೆ ಗೋರ್ಕಲ್ಲ ಮೇಲೆ ನೀರಂತೆ ಎಲ್ಲ ವ್ಯರ್ಥವಾಗಿ ಹೋಯಿತು. ಮಾತ್ರವಲ್ಲ, ಮತ್ತೊಂದು ಮಾತನ್ನು ಹೇಳಬೇಕಾಗುತ್ತದೆ. ಆರೋಗ್ಯ ಸರಿ ಇಲ್ಲದಂತ ಅವರಿಗೆ ಮತ್ತು ಪದ್ಯವಾಗಿದೆ ನಾಗರನ ಹಲ್ಲಿಂದ ಯಾವತ್ತು ಅಮೃತ ಸೋರುವುದಕ್ಕೆ ಸಾಧ್ಯ ಇದೆ? ಅಂತೆ ಹೆಣ್ಣಿನ ಪದ ತುಂಬಿದಂಥ ನಮ್ಮ ಒಡೆಯರಿಗೆ ನಮ್ಮ ಹಿತವಚನ ಆತನಿಗೆ ಆರಿಸುವಂಥ ಶಕ್ತಿ ಇಲ್ಲದಾಗಿ ಹೋಯಿತು. ಆದರೆ ನಾನು ಅದನ್ನು ಆಲೋಚನೆ ಮಾಡ್ತಾ ಇರುವುದಲ್ಲ. ನೀತಿ ವಚನವನ್ನು ಆಡಿದರೆ ರಣ ಹೇಳಿ ಅನ್ನುವಂಥ ಪಟ್ಟವನ್ನು ಕಟ್ಟಿದವರಿದ್ದಾರೆ. ರಣ ಹೇಳಿ ಪಟ್ಟವನ್ನು ಕಟ್ಟಿ ಒಳ್ಳು ಬೇಗ ಕಟ್ಟಿಸಿಕೊಂಡಂತ ನಾನು ಅರೆ ಗಳಿಗೆ ಬದುಕುವುದಕ್ಕೆ ಸಾಧ್ಯವೇ ಇದೆಯೇ? ಅವ ಆಡಿದ ಮಾತಲ್ಲೂ ಈಕೆಯಲ್ಲಿ ನಾನು ಹೇಳಿದನೆಂದಾದರೆ ಖಂಡಿತವಾಗಿಯೂ ಈಕೆ ಕೈಯಲ್ಲಿರುವಂಥ ಕಟಾರಿಗೆ ನನ್ನ ಕುತ್ತಿಗೆಯನ್ನು ಕೊಡುವಂಥ ಪ್ರಮೇಯ ಒದಗಿ ಬಂತು. ಅದಕ್ಕೆ ಬೇಕಾಗಿ ಅವಳ ಕೈಯಿಂದ ನಾನು ಸತ್ತನೆಂದಾದರೆ ನಾನೇ ಧನ್ಯ, ನಾನೇ ಧನ್ಯ. ಮತ್ತಾಕೆ ತರ ಇವಳಲ್ಲೇ ಮಾತಾಡುತ್ತೇನೆ, ನೋಡೋಣ. ಏಣಿ ಭವತ್ರಿ ನೀನೆಲೆಗೆ
ಏಣಾಂಕ ನಿಪವತ್ರಿ ಏಣಾಂಕ ನಿಪವತ್ರಿ ಏಣಾಂಕ ನಿಪವತ್ರಿ ನೀ ನೆಲೆಗೆ ಶುಂಭದ
ಮಾತ್ರ ಸರಾಗ Thank you.
ಸಮದಾರಿಕೆ. ಶ್ರೀನಾಥ ಪ್ರಭುಗಳೇ ಭಕ್ತಿ ಸೇವೆ ಅಂತ ಅವಳು ಮಲ್ಲೆ ತುಳ್ಳಿ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ಕಾದಿರೆ ಮಂಜುನಾಥ ಸ್ವಾಮಿ ದೇವರನ್ನ ಸನ್ನಿಧಾನ ಈ ಪುಣ್ಯಕ್ಷೇತ್ರ ದೇವಿ ಮಹಾತ್ಮೆ ಆಟಗೊಪ್ಪಯ್ಯರು ಅನ್ನಧಾನ ಅಂತಾರೆ ಶಕ್ತಿ ತಪ್ಪಿನ ಸೇವೆ ಭಕ್ತರು ಮಂತಾರು ಪೊರ್ಲರು ಮಂತಾರು ಗೌದಿರು ಮಂತಾರು ಭಕ್ತರು ಮಂತ್ರಿ ಸೇವೆ ತಪ್ಪಿಗೆ ಸಂತೋಷ ಅಂದಿ ಸಂತೋಷ ಅಂದಿ ಬಾರಿ ಬರುವಂತ ಸೇವೆ ಕೊಡಿ ಅರುಳ್ಳ ಸತೀಶ್ ಶೆಟ್ಟರು ಬಾರಿ ಬರಲು ಮಧ್ಯ ಬಂಡಾರಿ ಬಾರಿ ಬರಲು ಮಧ್ಯ ಬಂಡಾರಿ ಇನ್ನು ಮುಂಜೆ ಹತ್ರ 24 ರಾಗ ಮಾಡ್ಯಾರ ಮಂತ್ರಿ ಸೇವೆ ತಪ್ಪಿಗೆ ಸಂತೋಷ ಆರೋಗ್ಯ ಒಂದು ಸತೀಶ್ ಶೆಟ್ಟರ ಮಧ್ಯ ಪರಂಪರೆ ಚೆಂಡೆ ಈ ಚೆಂಡೆ ಕೆಂಡಗ ಚಿಕ್ಕವರ ಕೃಷ್ಣಯ್ಯ ವರ್ಣನ ನೆನಪಾಗುತ್ತದೆ ಹೀರೆಗೆಟ್ಟ ಆರೋಗ್ಯ ಕೊರೋದು ಚೆಂಡೆ ಬಾರಿ ಭರತೇಶ್ ಶೆಟ್ಟಿ ಗಾರು ಕಾಟಿಕೊಳ್ಳದಾರೆ ಬಾರಿ ಮೊದಲು ಮತ್ತೆ ಕೊಡ್ತೀರ ನೀರು ನಮ್ಮ ಮತ್ತೆ ಗಂಡಗ ನೆಟ್ಲೆ ನರಸಿಂಹ ನೆಂಪಾಕೊಂಡು ಹೀರೆಗಳು ಒಳ್ಳ ಕದ್ರಿ ಕಂಬಳ ಗುತ್ತದಾಗ ಒಳ್ಳೆ ಊಟ ಗುತ್ತದಾಗ ಸೇರದಿರತ್ತ ಸೇರಿ ಸಭ್ಯ ಮಲ್ಲೆ ಕೊರಿಯರು ಎಲ್ಲ ಕೊನೆ ಹರಮಾಯಿಗಾರಿಗೆ ಕಾಲ ಬಂದ್ ನಾವು ಕಾಲ ಕರೆಯಿಂದ ಸಮಷ್ಟಿ ನ್ಯಾಯ ಅನ್ನೋ ಸುಂದು ಅಂಜನೆ ಅಭಯ ಬರ್ಕಾತ ಸೇರಿ ಭಕ್ತರಿಗೆ ಬಂದ ಭಾಗವತರೆ ಮಣಮಂಚ ತಾಂಡ ನಾಲ್ಕು ತಿಕ್ಕೊಂಡು ತಿಕ್ಕೊಡತ್ತ ಸಂತೋಷ
Thank you.
ಮರಳಿ ದೇವಲೋಕದ ಪೀಠವನ್ನು ನಿನಗೆ ಅನುಗ್ರಹಿಸಿದ್ದೇನೆ, ಆನಂದದಿಂದ ಆಡುತ್ತಾ ಬಾರಯ್ಯ. ಆದ್ರೆ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣಬೇಕು ಅಂತ ಆಸೆ, ಮುಂದೆ ಯಾವಾಗ ದರ್ಶನ? ಕಂದ, ಮುಂಬರುವ ದ್ವಾಪರ ಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸಬೇಕಿದ್ದೇನೆ. ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ, ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬನ್ನಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅಂತರ್ದಾಳಾಗುತ್ತೇನೆ, ಅಂತರ್ದಾಳಾಗುತ್ತೇನೆ. Thank you.
ಮಂಗಳಾದ ಪುಣ್ಯ ಪ್ರಧಾನ